ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮಹತ್ವದ ಬೆಳವಣಿಗೆಯಾಗಿದೆ. ಕೊಲೆ ಪ್ರಕರಣದ ನಾಲ್ವರು ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಯಾರ್ಯಾರು ಅಂದ್ರೆ ಕಾರ್ತಿಕ್, ನಿಖಿಲ್ ನಾಯಕ್, ಕೇಶವಮೂರ್ತಿ ಹಾಗೆ ರವಿ ಅಲಿಯಾಸ್ ರವಿಶಂಕರ್. ನಾಲ್ಕು ಜನ ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂತೆ 24ನೇ ACMM ಕೋರ್ಟ್ ಆದೇಶವನ್ನ ನೀಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆಯೇ ಮೊನ್ನೆ ಕೋರ್ಟ್ಗೆ ಅವರನ್ನ ಒಪ್ಪಿಸಿದಂತಹ ಸಂದರ್ಭದಲ್ಲಿ, ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಈ ವಿಚಾರ ಪ್ರಸ್ತಾಪ ಆಗಿತ್ತು. ಈಗ ಪ್ರಮುಖವಾಗಿ ನಾಲ್ಕು ಜನ ಆರೋಪಿಗಳು ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ ಹಾಗೆ ನಿಖಿಲ್ ನಾಯಕ್ ಜೊತೆಗೆ ರವಿ ಅಲಿಯಾಸ್ ರವಿಶಂಕರ್, ಈ ನಾಲ್ಕು ಜನ ಆರೋಪಿಗಳನ್ನ ನೇರವಾಗಿ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವುದಕ್ಕೆ ಕೋರ್ಟ್ ಆದೇಶವನ್ನ ನೀಡಿದೆ. 24ನೇ ACMM ಕೋರ್ಟ್ ಆರೋಪಿ ರವಿ ಯಾರು ಅಂತಂದ್ರೆ, ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದ್ರಲ್ಲ ಇಟಿಯೋಸ್ ಕಾರ್ನಲ್ಲಿ, ಆ ಇಟಿಯೋಸ್ ಕಾರ್ನ ಮಾಲೀಕ ರವಿ. ಇನ್ನು ಕಾರ್ತಿಕ್, ಕೇಶವ್ ಹಾಗೆ ನಿಖಿಲ್ ಯಾರು ಅಂತಂದ್ರೆ, ಮೊದಲಿಗೆ ಹೋಗಿ ಸರೆಂಡರ್ ಆಗ್ತಾರಲ್ಲ, ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಹೆಸರು ಹೊರಗಡೆ ಬರಬಾರದು ಅಂತ ಹೇಳಿ ಪ್ಲಾನ್ ಮಾಡಿ ಸರೆಂಡರ್ ಮಾಡಿಸುವಂತಹ ಯತ್ನ ಆಗುತ್ತಲ್ಲ, ಆಗ ಕಾಮಾಕ್ಷಿ ಪಾಳಿಯ ಠಾಣೆಗೆ ಹೋಗಿ ಕೊಲೆಯನ್ನ ಮಾಡಿದ್ ನಾವೇ, ಹಣಕಾಸಿನ ವಿಚಾರಕ್ಕೆ ಕೊಲೆ ಮಾಡಿದ್ವಿ ಅಂತ ಹೇಳಿದವರು ಕಾರ್ತಿಕ್, ಕೇಶವಮೂರ್ತಿ ಹಾಗೆ ನಿಖಿಲ್. ಈ ನಾಲ್ಕು ಜನ ಕೂಡ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಮುಂದೆ ಎಲ್ಲಾ ರೀತಿಯ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ, ಅನ್ನುವಂತ ಡೀಟೇಲ್ಸ್ ಇದೆ. ಮೊನ್ನೆಯೇ ಕೋರ್ಟ್ಗೆ ಆರೋಪಿಗಳನ್ನ ಹಾಜರು ಪಡಿಸಿದಂತಹ ಸಂದರ್ಭದಲ್ಲಿ, ಅಂದ್ರೆ ದರ್ಶನ್ ಹಾಗೆ ಉಳಿದಂತಹ ಮೂರು ಜನ ಆರೋಪಿಗಳು, ಒಟ್ಟು ನಾಲ್ಕು ಜನ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯ್ತಲ್ಲ, ಅದರ ವಾದ ಪ್ರತಿವಾದ ಆರಂಭವಾದಂತಹ ಸಂದರ್ಭದಲ್ಲೇ, ವಾದ ಪ್ರತಿವಾದ ನಡೆದಂತಹ ಸಂದರ್ಭದಲ್ಲೇ ಕೆಲವು ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿತ್ತು. ಈಗ ಕೊಲೆ ಪ್ರಕರಣದ ನಾಲ್ಕು ಜನ ಆರೋಪಿಗಳು, ಎಂಟನೇ ಆರೋಪಿಯಾಗಿರುವಂತಹ ರವಿಶಂಕರ್ ಜೊತೆಗೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ ಹಾಗೆ ನಿಖಿಲ್ ನಾಯಕ್, ಈ ನಾಲ್ಕು ಜನ ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವುದಕ್ಕೆ ಕೋರ್ಟ್ ಆದೇಶವನ್ನ ನೀಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಎಲ್ಲ 17 ಆರೋಪಿಗಳು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ರು, ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ರು, ಆದ್ರೆ ನಾಲ್ಕು ಜನರನ್ನ ಮಾತ್ರ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇದರ ಹಿಂದೆ ಇರುವಂತಹ ಕಾರಣ ಏನು ಅಂತ ಹೇಳಿ ವಿಷ್ಣು ಪ್ರಸಾದ್. ಖಂಡಿತ ವಿದ್ಯಾಶ್ರೀ, ಈ ಪ್ರಕರಣದಲ್ಲಿ ದರ್ಶನ್ ಲಾಕ್ ಆಗಿದ್ದು, ಈ ವಿಚಾರ ಏನಿದೆ, ಈ ಒಂದು ಅಂಶಗಳೇ ಬಹಿರಂಗ ಆಗಿದೆ ಈ ನಾಲ್ಕು ಜನ. ಯಾಕಂತಂದ್ರೆ ಈ ನಾಲ್ಕು ಜನರನ್ನ ಪ್ರಕರಣದ ದಿಕ್ಕು ತಿಪ್ಪಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ ದರ್ಶನ್ ಅಂಡ್ ಟೀಮು. ಆ ನಾಲ್ಕು ಜನರನ್ನು ಕೂಡ ಪೊಲೀಸ್ ಮುಂದೆ ಹೋಗಿ ಸರೆಂಡರ್ ಆಗಿ ಅಂತ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ. ಆ ಸರೆಂಡರ್ ಆಗಿ ಅಂತ ಹೋಗಿದ್ರಲ್ಲ, ಆ ನಾಲ್ಕು ಜನರ ಹೆಸರಿಲ್ ಕೇಳಿ ಬರ್ತಿರುವಂಥದ್ದು, ಮೊದಲನೇದಾಗಿ ಈ ಪ್ರಕರಣದಲ್ಲಿ ಕಾರ್ತಿಕ್, ಕೇಶವ್, ನಿಖಿಲ್ ಮೂರು ಜನ ಕೂಡ ಸರೆಂಡರ್ ಆಗಿದ್ದು, ಅವರ ಜೊತೆ ಬಂದಿದ್ದು ಕಿಡ್ನಾಪ್ ಮಾಡ್ಕೊಂಡು ಬಂದಂತಹ ಡ್ರೈವರ್ ಆಗಿರುವಂತಹ ರವಿಶಂಕರ್. ಈ ನಾಲ್ಕು ಜನರಿಗೆ ಪೊಲೀಸ್ ಭಾಷೆಯಲ್ಲಿ ಯಾವಾಗ ಕಾಮಾಕ್ಷಿಪಾಳ್ಯ ಪೊಲೀಸರು 10ನೇ ತಾರೀಕು ಬೆಳಗ್ಗೆ ಅಂತಂದ್ರೆ ಇವರು ಸರೆಂಡರ್ ಆಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸ್ ಭಾಷೆಯಲ್ಲಿ ಇವರಿಗೆ ಬೆಂಡೆತ್ತು ಅಂತ ಕೆಲಸವನ್ನು ಮಾಡ್ತಾರೆ ಗಿರೀಶ್ ನಾಯ್ಕ್ ಅವರು. ಪ್ರತ್ಯೇಕವಾಗಿ ಎಲ್ಲ ಆರೋಪಿಗಳನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ. ಈ ರೀತಿ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಆರೋಪಿಗಳು ಸಂಪೂರ್ಣ ಹೇಳಿಕೆಯನ್ನು ಕೊಡ್ತಾರೆ, ಇಡೀ ಘಟನೆಯ ಬಗ್ಗೆ ವಿವರವನ್ನು ನೀಡ್ತಾ ಹೋಗ್ತಾರೆ. ಈ ರೀತಿ ವಿವರ ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ ಅಂತಂದರೆ, ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಯಾರು ಕರ್ಕೊಬರಕ್ಕೆ ಹೇಳಿದ್ರು, ಜೊತೆಗೆ ಯಾರು ಹೊಡೆದು ಸಾಯಿಸಿದ್ದು, ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಮೇಲೆ ಪ್ರಕರಣ ತುಂಬಾ ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ. ಗಿರೀಶ್ ನಾಯ್ಕ್ ಅವರು ಅವಾಗ ಇರೋ ಬರೋ ಆರೋಪಿಗಳನ್ನೆಲ್ಲ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಪ್ರಕರಣದಲ್ಲಿ ಈ ಮೇನ್ ಅಕ್ಯೂಸ್ಗಳಾಗಿರುವಂತಹ ವಿನಯ್ ಇರ್ಬೋದು, ದರ್ಶನ್ ಇರ್ಬೋದು, ಜೊತೆಗೆ ಪ್ರದ್ಯೂಷ್ ಇರ್ಬೋದು, ದೀಪಕ್ ಇರ್ಬೋದು, ಧನರಾಜ್ ಇರ್ಬೋದು, ಇಷ್ಟು ಜನರನ್ನ ಹೆಸರನ್ನ ಬಾಯಿ ಬಿಡುವಂಥದ್ದೇ ಈ ಮೂವರು ಆರೋಪಿಗಳು. ಅದರಲ್ಲಿ ಪ್ರಮುಖವಾಗಿ ಕೇಶವ್, ಕಾರ್ತಿಕ್ ಮತ್ತು ನಿಖಿಲ್. ಅದಾದ ಬಳಿಕ ಕಿಡ್ನಾಪ್ ಮಾಡೋ ಬರೋದಕ್ಕೆ ಸಹಾಯ ಮಾಡೋಕ್ಕೆ ಬಂದಿದ್ದಂತಹ ರವಿಶಂಕರು ಒಳಗಡೆ ಅವತನ್ನು ಹೊಡೆದು ಸಾಯಿಸಿಬಿಟ್ರು ಅಂತ ಬಂದು ಹೊರಗಡೆ ಅವ್ರಿಗೆ ಹೇಳ್ತಾರೆ. ಅದಾದ ಬಳಿಕ ಇವ್ರನ್ನ ಸರೆಂಡರ್ ಆಗಿ ಅಂತ ಹೇಳಿ ಹೊರಗೆ ಕಳಿಸುವಂಥ ಕೆಲಸ ಆಗುತ್ತೆ. ಇಷ್ಟೆಲ್ಲ ಬೆಳವಣಿಗೆಗಳೇನಿದೆ, ಈ ಆರೋಪಿಗಳು ಅವರ ಜೊತೆ ಇದ್ದರೆ ಸೇಫ್ ಅಲ್ಲ ಅನ್ನೋ ಒಂದು ಮಾಹಿತಿ ಈಗ ತನಿಖಾಧಿಕಾರಿಗಳಿಗೆ ಗೊತ್ತಾಗಿರೋದು. ಅಂದರೆ ಇವ್ರ ಮೇಲೆ ಮುಂದೆ ದಾಳಿ ನಡೆಸುವಂಥ ಸಾಧ್ಯತೆ ಇದೆ. ಪ್ರಕರಣದಲ್ಲಿ ಇವರು ಮುಂದೆ ಪ್ರಮುಖವಾದಂತಹ ಸಾಕ್ಷಿಗಳಾಗ್ತಾರೆ, ಬೇರೆ ಆರೋಪಿಗಳಾಗಿರ್ಬೋದು, ಆದರೆ ಇವರು ನ್ಯಾಯಾಧೀಶರ ಮುಂದೆ ಕೊಡುವಂಥ ಸ್ಟೇಟ್ಮೆಂಟ್ ಏನಿದೆ, ಇದು ಉಳಿದಿರುವಂಥ ಆರೋಪಿಗಳಿಗೆ ಮುಂದೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆ ಇದೆ ಅಂತೇಳಿ ಇವತ್ತು SPP ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸುವಂತ ಕೆಲಸವನ್ನು ಮಾಡಿದ್ರು. ಒಂದು ವೇಳೆ ಇವರು ಅಲ್ಲಿದ್ದಂತಹ ಸಂದರ್ಭದಲ್ಲಿ ಆರೋಪಿಗಳ ಮೇಲೆ ಈಗಾಗಲೇ ಒಳಗಡೆ ಹೋಗಿರುವಂತಹ ಪ್ರಭಾವಿ ಆರೋಪಿಗಳು ಯಾರಿದ್ದಾರೆ, ಅವರು ಪ್ರಭಾವ ಬೀರಬಹುದು ಅಥವಾ ಹಲ್ಲೆಯನ್ನ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಕಾರಣಕ್ಕಾಗಿ ಈ ನಿರ್ಧಾರವನ್ನ ಕೋರ್ಟ್ ತೆಗೆದುಕೊಂಡಿರುವುದಾ ಹೇಗೆ ಅಂತ ಹೇಳಿ.
ಖಂಡಿತ, ಯಾಕಂತಂದ್ರೆ ಇದರಲ್ಲಿ ಈಗ ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ಇದೇ ಅಂಶಗಳನ್ನು ಉಲ್ಲೇಖ ಮಾಡಿದ್ದು. ಏನಂತಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂಲ ಅಂಶಗಳನ್ನ, ಅಂದ್ರೆ ಯಾವಾಗ ಈ ಒಂದು ಘಟನೆ ನಡೀತು, ಅವ್ರು ಯಾವಾಗ ಸರೆಂಡರ್ ಆಗಕ್ಕೆ ಬರ್ತಾರಲ್ಲ, ಬಂದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ ಪ್ರಕರಣದ ಲೀಡ್ ಪಡೆದುಕೊಳ್ಳುವಂಥದ್ದು. ಅಂದ್ರೆ ಶವ ಸಿಕ್ಕಾಗ ಗಿರೀಶ್ ನಾಯ್ಕ ಅವರು ಅಲರ್ಟ್ ಆಗ್ತಾರೆ, ಅದಾದ ಬಳಿಕ ಇದು ಕೊಲೆ ಅಂತ ಹೇಳಿ ಮತ್ತೆ ಸಾಕ್ಷಿನಾಶ ಪ್ರಯತ್ನ ಅಂತ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅದಾದ ನಳಿಕ ಯಾರು ಸರೆಂಡರ್ ಆಗಕ್ಕೆ ಬರ್ತಾರೆ ಅವ್ರನ್ನ ವಿಚಾರಣೆ ನಡೆಸುವಂತಹ ವೇ ಇದೆಯಲ್ಲ, ಆ ಮೂಲಕ ಪ್ರಕರಣ ಬಾರಾಗಿ ಬರುತ್ತೆ. ಈ ರೀತಿ ಬಂದಂತಹ ಆರೋಪಿಗಳಿಗೆ ಅವರು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಕೇಳಿದಂತಹ ಪ್ರಶ್ನೆಗಳಿರ್ಬೋದು, ಅವರಿಗೆ ವರ್ಕ್ ಮಾಡಿದಂಥ ರೀತಿ ಏನಿದೆ, ಇಡೀ ಪ್ರಕರಣವನ್ನು ಬಾಯ್ಬಿಡ್ತಾರೆ. ಹೀಗಾಗಿ ಈ ಪ್ರಕರಣ ಬಹಿರಂಗ ಆಗಿದ್ದು ಯಾರಿಂದ, ಈ ಮೂವರು ಹೋಗಿ ಕೊಟ್ಟಂತಹ ಹೇಳಿಕೆ, ಇವರು ಸರೆಂಡರ್ ಆಗಕ್ಕೆ ಹೋದಂಥವ್ರಿಗೆ ಪೊಲೀಸರು ಬೆಂಡೆತ್ತಿದಾಗ ಬಾಯ್ಬಿಟ್ಟಿರ್ಬೋದು. ಹೀಗಾಗಿ ಇವರು ಅದೇ ಜೈಲಿನಲ್ಲಿದ್ದರೆ ಅವರ ಪ್ರಮುಖ ಪ್ರಭಾವಿಗಳಾಗಿರುವಂಥ ದರ್ಶನ್ ಇರ್ಬೋದು, ಅವರೆಲ್ಲರನ್ನು ಕೂಡ ಮುಂದಿನ ದಿನಗಳಲ್ಲಿ ಸಿಕ್ಕಾಕ್ಸೋದಿರ್ಬೋದು, ಅವ್ರ ವಿರುದ್ಧ ಸಾಕ್ಷಿ ಆಗ್ಬೋದು, ಈ ರೀತಿ ಅವರಿಗೆ ಇನ್ನೂ ಥ್ರೆಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಮೇಲೆ ದಾಳಿ ನಡೆಸುವಂತಹ ಸಂಚು ರೂಪಿಸುವ ಮಾಹಿತಿ ಲಭ್ಯ ಆಗಿತ್ತು, ಅದನ್ನು ವಾದ ಮಂಡಿಸುವಂತಹ ಕೆಲಸ ಮಾಡಿದ್ರು, ಅದನ್ನು ಪುರಸ್ಕರಿಸಿದಂಥ ನ್ಯಾಯಾಲಯ ಇವರನ್ನ ಈಗ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದೆ. ವಿದೇಶಿ ಥ್ಯಾಂಕ್ ಯು ವಿಷ್ಣು ಪ್ರಸಾದ್, ತಮಿಳ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.